ಸರ್, ಈಗ ಕೊನೆಯದಾಗಿ ನಿಮ್ಮ ನಾಯಕರುಗಳು ಅಂದರೆ ಈಗ ಚುನಾವಣೆ ಪ್ರಚಾರ ಆರಂಭ ಮಾಡಿದರೆ ಅಧಿಕೃತವಾಗಿ ಇನ್ನೇನು ಬಿ ಫಾರಂ ಕೂಡ ಕೈಗೆ ಸಿಗುತ್ತೆ, ಬಟ್ ಯಾರ್ಯಾರು ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ನಾಯಕರನ್ನ ಯಾರ್ಯಾರನ್ನ ಕರೆಸ್ತೀರಾ ಅಂತ? ಸರ್, ವರಿಷ್ಠರು ಏನೆಲ್ಲ ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸ್ತೀನಿ. ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಡಿ ಕೆ ಸಾಹೇಬರು, ಸುರೇಶ್ ಅಣ್ಣವ್ರು ಕೂಡ ಉಸ್ತುವಾರಿಗಳು, ಅವರು 2-3 ಸರಿ ಬರ್ತೀನಿ ಅಂತ ಹೇಳಿದ್ದಾರೆ. ಸುರೇಶ್ ಅಣ್ಣವರು ಕೂಡ, ಜಮೀರ್ ಸಾಹೇಬರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅವರೆಲ್ಲ ಬಂದರೆ ಒಂದು ಬಲ ಬರ್ತದೆ ಅಂತೇಳಿ, ಯಾಕಂದರೆ ವೋಟ್ ಹಾಕೋರು ಇದ್ದಾರೆ ಸರ್, ವೋಟ್ ಹಾಕೋರು ತುಂಬ, ಕಾಂಗ್ರೆಸ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಅದನ್ನು ವ್ಯವಸ್ಥಿತವಾಗಿ ನಾವೆಲ್ಲ ಒಟ್ಟಾಗಿ ಬಳಸ್ಕೋಬೇಕು ಸರ್. ಕೊನೆಯದಾಗಿ ಇವತ್ತು ಬೆಳಿಗ್ಗೆ ಒಂದು ಮಾತು ಕೂಡ ಹೇಳ್ತಾ ಇದ್ರು ಎಂ ಎಲ್ ಎ ಅವರು, ಕಾಂಗ್ರೆಸ್ ಇಲ್ಲಿ 2ನೇ ಸ್ಥಾನಕ್ಕೆ ಹೋರಾಡುತ್ತೆ ಅನ್ನುವ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು, ಏನು ಹೇಳ್ತೀರಿ? ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ ಸರ್, ಇಲ್ಲಿ ಜನರೇ ನಿರ್ಣಾಯಕರು. ಜನರ ಆಶೀರ್ವಾದ ಯಾರಿಗೆಲ್ಲ ಇರ್ತದೆ ಅವ್ರು ಫಸ್ಟ್ ಪ್ಲೇಸ್ಗೆ ಬರ್ತಾರೆ, ಜನರ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ಅವ್ರು ಕಳೆದು ಹೋಗ್ತಾರೆ ಸರ್. ಕೊನೆಯದಾಗಿ ಹಾಸನದ ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಾನೊಬ್ಬ ಸಾಧಾರಣ ರೈತ ಕುಟುಂಬದಿಂದ ನಾನು ಈ ಸ್ಥಾನಕ್ಕೆ ಏರಿದ್ದೀನಿ. ದೊಡ್ಡ ಒಂದು ಪಕ್ಷ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ಟಿಕೆಟ್ ಕೊಟ್ಟಿದೆ. ನೀವೆಲ್ಲ ಆಶೀರ್ವಾದ ಮಾಡಿದ್ದಲ್ಲಿ ನಿಮ್ಮ ಮನೆ ಮಗನಾಗಿ, ಒಬ್ಬ ಸೇವಕನಾಗಿ, ಆತ್ಮಸಾಕ್ಷಿಯಾಗಿ, ಯಾವುದೇ ನಿಮ್ಮ ಆತ್ಮಸಾಕ್ಷಿಗೆ ಧಕ್ಕೆ ಬರದ ರೀತಿಯಲ್ಲಿ, ನೀವು ಹೆಮ್ಮೆ ಪಡುವ ರೀತಿಯಲ್ಲಿ ನಾನು ನನ್ನ ಕಾರ್ಯಗಳನ್ನ ಮಾಡ್ತೀನಿ, ನನ್ನ ಕೆಲಸವನ್ನ ಮಾಡ್ತೀನಿ ಅಂತೇಳಿ ನಾನು ಈ ಮೂಲಕ ಭಗವಂತನ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್. ಇದಿಷ್ಟು ಕಾಂಗ್ರೆಸ್ನ ಅಭ್ಯರ್ಥಿ ಬನವಾಸ ರಂಗಸ್ವಾಮಿ ಅವರು ಕೂಡ ಹೇಳುವಂತ ಮಾತು. ಈಗಾಗಲೇ ಕೆಪಿಸಿಸಿಯಿಂದ ಹೈಕಮಾಂಡ್ ಕೂಡ ಈಗಾಗಲೇ ನನಗೆ ಪಟ್ಟಿಯನ್ನು ಅಂದ್ರೆ ಅಭ್ಯರ್ಥಿಯನ್ನಾಗಿ ಅನೌನ್ಸ್ ಮಾಡಿದೆ. ನಾನು ಕೂಡ ಕ್ಷೇತ್ರದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀನಿ ಎನ್ನುವ ಮಾತುಗಳನ್ನು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.